ಇದೇನಂತಂದ್ರೆ ಇದು ಹಿಂಗೆ ಹತ್ತದೊಂದು 4 ಕಿಲೋಮೀಟ್ರ್, ಆಮೇಲೆ ವಾಪಸ್ ಇಳಿದೊಂದು 4 ಕಿಲೋಮೀಟ್ರ್ ಹಿಂಗೈತಂತ. ಎಸ್, ಏ ಶೌರ್ಲೈಟ್ ಅನ್ನೋದ. ಎಸ್, ಓಕೆ. ಹಾಂ ನೋಡಿ, ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್. ಇವಾಗ ನಾವು ಆರ್ಚೀಸ್ ನ್ಯಾಷನಲ್ ಪಾರ್ಕ್ ಅಂತಂದು ಬಂದೇವಿ. ನೋಡ್ರಿ, ಹಿಂದೇನು ಕಾಣಕತ್ತವಲ್ಲ, ಇವೆಲ್ಲ ಆರ್ಚೀಸ್ ಅಂತಾರೆ ಇವಕ್ಕೆ. ಅಂದರೆ ಇವಲ್ಲ, ಇನ್ನೂ ಹಿಂಗೆ ದೊಡ್ಡ ದೊಡ್ಡ ರಾಕ್ದು ಹಿಂಗೆ ಆರ್ಚ್ ಥರ ಫಾರ್ಮ್ ಆಗಿರ್ತಾವ, ಅವನ್ನ ನೋಡೋಕ್ಕಂತ ಬಂದೇವಿ ನಾವು ಇವಾಗ. ಸೊ ಇಲ್ಲಿ ಆ್ಯಕ್ಚುಲಿ 7 ಗಂಟೆ ಒಳಗಡೆ ಬಂದ್ರೆ ಫ್ರೀ ಎಂಟ್ರಿ ಐತಿ. ಅಂದರೆ ಫ್ರೀ ಅಂತಂದ್ರೆ ರಿಸರ್ವೇಷನ್ ಮಾಡಬೇಕಾಗಿಲ್ಲ. 7 ಗಂಟೆಯಿಂದ 4 ಗಂಟೆ ಒಳಗೂ 7 to 4 o'clockವರೆಗೂ ರಿಸರ್ವೇಷನ್ ಮಾಡೋದಿರುತ್ತೆ. ಹಿಂಗಾಗಿ ನಾವು ಬಿಫೋರ್ 7 ಬರೋಣ ಅಂತಂದು 6 o'clockಿಗೆ ಅಂದರೆ ನಾವು ರೂಮ್ ಬಿಟ್ಟಿದ್ವಿ. ಸೊ ಇವಾಗಿಲ್ಲ ಆರ್ಚೀಸ್ ನ್ಯಾಷನಲ್ ಪಾರ್ಕ್ ಒಳಗೆ ಅದೇವಿ. ಸೊ ಇವತ್ತು ಫುಲ್ ಅಲ್ಲ, ಒಂದು ಹಾಫ್ ಡೇ ಆರ್ಚೀಸ್ ನ್ಯಾಷನಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಮತ್ತೆ ನೆಕ್ಸ್ಟ್ ಟ್ರಾವೆಲ್ ಐತೆ ನಮ್ದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದು ನಿಮಿಷ, ಇಲ್ಲ ತಗೋಶ್ ನೋಡ್ರಿ, ಇಲ್ಲಿ ಹೆಂಗೈತಿ ಇದು ಗುಡ್ಡ. ಇದು ಒಂದು ಟವರ್, ಇದು ಇದು ಒಂದು ಪಾಯಿಂಟ. ಇಲ್ಲೂ ಹೋಗ್ತಾರೆ ಜನ ಮೋಸ್ಟ್ಲಿ, ಅದು ಮ್ಯಾಲ ಹತ್ತಾರ ಅಂತ ಅನಿಸುತ್ತೆ. ನಾವಿವಾಗ ಏನು ಮಾಡೋ, ಏನು ಪ್ಲ್ಯಾನ್ ಮಾಡೀವಿ ಅಂದರೆ ಸ್ಟ್ರೇಟಾಗಿ ನಾವು ಯಾವ್ದದ ಡೆಲಿಕೇಟ್ ಆರ್ಚಿಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡೀವಿ. ಯಾಕಂತಂದ್ರೆ ಅದು ಅದ ಉಟಾದ ಸ್ಟೇಟ್ ಸಿಂಬಲ್, ಮತ್ತೆ ಅದು ಹತ್ತಕ್ಕೆ ಒಂದು ಸ್ವಲ್ಪ ನಮಗೊಂದು 3 miles ಆಗುತ್ತೆ ಹೈಕ್. ಅದು ಸ್ವಲ್ಪ ಕಷ್ಟ ಐತೆ ಅದು ಹೈಕ್. ಹಿಂಗಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ರೆ ಸೀದಾ ಫಸ್ಟ್ ಡೆಲಿಕೇಟ್ ಆರ್ಚಿಗೆ ಹೋಗೋಣ. ಅದನ್ನು ನೋಡಿದ ತಕ್ಷಣ ಅಂದರೆ ಬಿಸಿಲಾಗೋಕ್ಕಿಂತ ಮುಂಚೆ ನಾವು ಅದನ್ನು ಹತ್ತಿ ಇಳಿದು ಬಿಟ್ಟಿವಿ ಅಂದರೆ ನಮ್ಗೆ ಅಷ್ಟು ಕಷ್ಟ ಆಗಲ್ಲ. ಸೊ ಅದಾದಮೇಲೆ ಅದನ್ನು ನೋಡಿದ್ಮೇಲೆ ಇವು ಸಣ್ಣ ಸಣ್ಣ ಏನದಾವ ಇವನ್ನ ನೋಡೋಣ ಅಂತ ಪ್ಲ್ಯಾನ್ ಮಾಡೇವಿ. ಸೊ ನೋಡ್ರಿ, ಇಲ್ಲಿ ಎಷ್ಟು ಚಂದ ಚಂದ ಕಾಣಕತ್ತೈತೆ. ಹಂಗೆಲ್ಲ ಸೂಪರ್ ಐತೆ ವ್ಯೂ ಮಾತ್ರ ನೋಡ್ರಿ. ಅಲ್ಲಿ ಹೋಗಿ ನಾನು ನಿಮ್ಗೆ ಇನ್ನೂ ತೋರಿಸ್ತೇನೆ, ಮ್ಯಾಲೆ ಹತ್ತೇವೆ ನಾವು ಆ್ಯಕ್ಚುಲಿ, ತೋರಿಸ್ತೇನೆ ನಿಮ್ಗೆ ಇನ್ನೂ. ನಾವಿವಾಗ ಡೆಲಿಕೇಟ್ ಆರ್ಚಿಗೆ ಹೈಕ್ ಮಾಡೋಕ್ಕೆ ಶುರು ಮಾಡೇವಿ. ಈಗ ಇಲ್ಲೊಂದು ಮನೆ ಕಾಣತೈತಲ್ಲ, ಇಲ್ಲಿಂದ ಹೈಕ್ ಶುರು ಮಾಡೇವಿ. ಹಿಂಗೆ ಹಾಸಿ ಹಿಂಗೆ ಬಂದು ಹಿಂಗೆ ಹೋಗಿ ಬಂದೇವಿ ಇವಾಗ. ಹಿಂಗೆ ಇನ್ನು ಮುಂದೆ ಹತ್ತದು ಭಾಳ ಆಯ್ತಂತಿದೆ. ಆ್ಯಕ್ಚುಲಿ ಇದನ್ನು ಹತ್ಕೊಂತ ಮಾತಾಡೋದು ಒಂದು ಸ್ವಲ್ಪ ಕಷ್ಟನೇ ಆಗಾಕತೈತಿ. ಇಳಿಸಿ ನೋಡಿ, ಇಲ್ಲಿ ಈ ಥರ ಟ್ರೇಲ್ ಇತ್ತಿದೆ, ಹತ್ತಬೇಕು ನಮ್ಮ ನವಿಸ್ತ ಶಿವಾನಮ್ಮ. ನಾನು ಹಿಂದಿಂದ ಒಂಚೂರು ವಿಡಿಯೋನು ಮಾಡೋಣ ಅಂತಂದು ವಿಡಿಯೋ ಮಾಡ್ಕೊತ ಬರತೀನಿ. ಇದೇನಂತಂದ್ರೆ ಇದು ಹಿಂಗೆ ಹತ್ತದೊಂದು 4 ಕಿಲೋಮೀಟ್ರ್, ಆಮೇಲೆ ವಾಪಸ್ ಇಳಿದೊಂದು 4 ಕಿಲೋಮೀಟ್ರ್ ಹಿಂಗೈತಂತ. ಮತ್ತು ಇಲ್ಲೇ ಬಿಸಿಲಾದ್ರೆ ಹತ್ತಕ್ಕಾಗಲ್ಲ, ಹಿಂಗಾಗಿ ಫಸ್ಟ್ ಇದನ್ನು ಮುಗಿಸ್ಬಿಡೋಣ, ಆಮೇಲೆ ಮಿಕ್ಕಿದ್ ನೋಡೋಣ ಅಂತಂದು ಹತ್ತಕ್ಕೆ ಶುರು ಮಾಡೇವಿ. ಶಿವ ನವಿಸ್ತ ವಿನ್ಯಾಸ್ ಮುಂದೆ ನಡ್ಕೊತ ಹೊಂಟಾರ. ಎಷ್ಟು ಮಟ್ಟಿಗೆ ಹೈಕ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಮಾತ್ರ ಕೊಯ್ ಕೊಯ್ ಶುರು ಮಾಡ್ಯಾರ ಇಬ್ರು. ಹೆಂಗೈತೆ ನವಿಸ್ತ? ಹಾ, ಚಲೋ ಐತಿ? ಐ ಯು ಎಂಜಾಯಿಂಗ್? ಎಸ್, ಓಕೆ, ಹುಷಾರ್. ಅದೇನು ರಾಕ್ ಕಾಣತ್ತಲ್ಲ ಇವಾಗ, ಆ ರಾಕ್ ಹತ್ಬೇಕು ನಾವು. ಹೆಂಗೈತೆ ನೋಡು ಸ್ಟೀಪಗೆ. ಇವಾಗ ನಾವು ಇಲ್ಲಿ ಫುಲ್ ಎಲ್ಲಿ ಭಾಳ ದೂರಿಂದ ನಡ್ಕೊಂಡು ಬಂದೇವಿ, ಎಲ್ಲಿ ಅಂತ ನಮಗೆ ಗೊತ್ತಾಗತ್ತಿಲ್ಲ. ಹಾಂ, ಅಲ್ಲಿ ಅಲ್ಲೊಂದಿಷ್ಟು ಜನ ಅದಾರೆ, ಇಲ್ಲಿ ಅದಾರ. ಹಾಂ, ಓಕೆ, ಹಾಯ್, ಎಸ್, ಕಮ್, ಲೆಟ್ಸ್ ಗೋ. ಏ ಸೂಪರ್, ಇನ್ನೊಂದು ಕಾರ್ ಹೊಂಟೈತೆ ನೋಡ್ರಿ ಇಲ್ಲಿ ಮ್ಯಾಲಿಂದ ಕೆಳಕ್ಕೆ ಗುಡ್ದಾಗ. ಇನ್ನು ಇವಾಗ ಅರ್ಥ ಆಯ್ತಾ ನಾನು ಇಲ್ಲಿ ಕಾರ್ ಆಟ ಆಡ್ಬೋದು ಅಂತಂದು, ಫುಲ್ ಖುಷಿಯಾಗ್ಯ ನೀವಲ್ಲ ಇನ್ನು. ಎಸ್ ನೋಡಿ, ನಾವು ಇನ್ನೂ ಅಷ್ಟು ಗುಡ್ಡ ಹತ್ಬೇಕು, ಫುಲ್ ಸ್ಟೀಪ್ ಐತಿದ್ದು ಗುಡ್ಡ. ಮಜಾ ಬರೋದೈತೆ ಮಾತ್ರ ಹತ್ತಕ್ಕೆ. ಆ್ಯಕ್ಚುಲಿ ಅಲ್ಲೇನು ಮಣ್ಣೊಳಗೆ ನಡ್ಕೊತ ಬಂದೀವಲ್ಲ ಅದೊಂದು ಸ್ವಲ್ಪ ಟಯರ್ಡ್ ಫೀಲ್ ಆಯ್ತಾ, ಬಟ್ ಇಲ್ಲೇನು ಟಯರ್ಡ್ ಫೀಲ್ ಅನ್ಸಾಕತ್ತಿಲ್ಲ, ಹತ್ಬೋದು ಆರಾಮ್ಸೆ ಹತ್ಬೋದು. ಹಾಯ್ ಮಿನ್ನು, ನನ್ನ ಶ್ಯಾಡೋನು ಬರೋದೈತಿ. ಹಾಯ್, ಹೆಂಗೈತಪ್ಪು? ಸೂಪರ್ ಐತಿ. ಹಾಂ, ಎಂಜಾಯ್ ಮಾಡಾಕತ್ತಿ ನೀನೇ? ಹಾಂ, ಎಂಜಾಯ್ ಮಾಡತ್ತಿ. ಓಕೆ, ಚಲ್ ಸಾಕು ಬಾಪಿ, ಮತ್ತೆ ಮ್ಯಾಲ್ ಹೋಗ್ಬಿಡು ಬಾ, ಇನ್ನೂ ಮ್ಯಾಲ್ ಇರ್ತೈತೆ ಬಾ. ಹಗರ್ ಹಗರ್, ಏ ಗುಡ್ ಜಾಬ್ ವಿನ್ಯಾಸ್, ಗೋ 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 ವಿನ್ನು, ಸಾಕಪ್ಪು. ಎಸ್, ಏ ಶವರ್ ಲೈಟ್ ಅನ್ನೋದ. ಎಸ್, ಓಕೆ, ಹಾಂ ನೋಡಿ ಮ್ಯಾಲ್ ಹತ್ರಿ. ಗುಡ್ ಜಾಬ್ ನಮಿಸ್ತಾ ವಿನ್ಯಾಸ್.
ಸೂಪರ್ ಹತ್ರಿ ಗುಡ್ ಜಾಬ್ ನವಿಸ್ತಾ ಅಯ್ಯಪ್ಪ ವಿನ್ನು ಸೂಪರ್ ಸೂಪರ್ ಏಯ್ ಮಾಡ್ರಿ ವಿನ್ನು ಏ ಗುಡ್ ಜಾಬ್ ಬಾ ವಿನ್ನು ಹಾ ಸೂಪರ್ ನಾವೆಲ್ಲ ಹಿಂಗ ಸುಮ್ಮನ ಬಂದ್ರೆ ಟ್ರೇಲ್ ತಗೊಂಡು ಇವ ಹಂಗ ಹಾಶ್ ಹಂಗ ಹಾಶ್ ಓಡ್ಕೋಂತ ಬಂದ ಅಲ್ಲ ವಿನ್ನು ಹೆಂಗಿತ್ತ ಸೂಪರ್ ಎಸ್ ಇನ್ನೂ ಹಿಂಗೇನೋ ಹತ್ತಿ ಅಲ್ಲೇನೋ ಹಿಂಗೆ ಹತ್ತಿ ಹೋಗೋದಿತ್ತು ಅಲ್ಲೇ ಇರ್ಬೇಕು ಅನಿಸುತ್ತೆ ಆರ್ಚೆ ಬೆಳೆಸಿ ವೇರ್ ಇಸ್ ನವಿಸ್ತ ಓ ಫಸ್ಟ್ ಟೈಮ್ ನವಿಸ್ತ ನಮ್ಗಿಂತ ಮುಂದೆ ಹೋಗ್ಯಾ ನೋಡ್ರಿ ಇದು ಹೆಂಗೈತೆ ನೋಡ್ರಿ ಇದು ಇಷ್ಟು ನ್ಯಾರೋ ಐತಿ ಇಲ್ಲಿ ನ್ಯಾರೋದಾಗ ಹೋಗ್ಬೇಕು ನಾವು ಒಬ್ರು ಬರಾಕತ್ರ ಒಬ್ರು ಹಿಂಗೆ ನಿಂತ್ಕೋಬೇಕು ಅಂದ್ರೆ ಫಾಸ್ ಆಗಾಕಿದ್ದಾಕಿ ಇಲ್ಲಂದ್ರೆ ಬಿದ್ರೆ ಫುಲ್ ಡೌನ್ ಇದು ಹೆಂಗೈತೆ ನೋಡ್ರಿ ಇದು ಇಷ್ಟು ನ್ಯಾರೋ ಐತಿ ಇಲ್ಲಿ ನ್ಯಾರೋದಾಗ ಹೋಗ್ಬೇಕು ನಾವು ಒಬ್ರು ಬರಾಕತ್ರ ಒಬ್ರು ಹಿಂಗೆ ನಿಂತ್ಕೋಬೇಕು ಅಂದ್ರೆ ಫಾಸ್ ಆಗಾಕಿದ್ದಾಕಿ ಇಲ್ಲಂದ್ರೆ ಬಿದ್ರೆ ಫುಲ್ ಡೌನ್ ನೋಡ್ರಿ ಈ ಥರ ಐತಿ ಇದು ನೋಡ್ರಿ ಇದು ಒಂದು ಸಣ್ಣ ಆರ್ಚ್ ಇದು ಹೋದ್ಮೇಲೆ ಅಲ್ಲಿದು ಅಲ್ಲೇನು ಕಾಣತ್ತದಲ್ರಿ ಅಲ್ಲಿ ಹೋದ್ರೆ ಇನ್ನೂ ದೊಡ್ಡ ಆರ್ಚ್ ಬರ್ತೈತಿ ವ್ಯೂ ಮಾತ್ರ ಸೂಪರ್ ಆಗಿ ವಿನ್ನು ಹುಷಾರು ಹುಷಾರು ವಿನ್ನು ವಿನ್ನು ಬೇಡ ಕೈ ಕೊಡು ಬೇಡ ಹೆಂಗೈತೆ ನೋಡ್ರಿ ಇಲ್ಲಿಂದ ವ್ಯೂ ಅದು ನಾವೇನು ಹತ್ತಿ ಬಂದೇವಲ್ಲ ಇವಾಗ ಡೆಲಿಕೇಟ್ ಆರ್ಚ್ ಅಂತ ಇರೋದು ಇಲ್ಲಿಂದ ಇಲ್ಲೇ ನೋಡ್ರಿ ಅದು ಫುಲ್ ಗಾಳಿ ಐತಿ ಕೈಯಾಗ ಮೊಬೈಲ್ ಸದ್ಯಕ್ಕೆ ನಿಲ್ತಾ ಇಲ್ಲ ಇವಾಗ ನಾವು ಈ ಜಾಗ ನಿಂತೇವಲ್ಲ ಇಲ್ಲಿಂದ ನಾವು ನೋಡಲ್ಲ ಇಟ್ಟಲ್ಲ ಹಂಗೆ ನಡ್ಕೊಂತ ಹೋಗ್ಬೇಕು ಇನ್ನು ಅಲ್ಲಿ ಮಸ್ತ್ ಇದ್ದಲ್ಲ ಇಲ್ಲಿಂದ ಸಣ್ಣದ ಕಾಣತ್ತದ ಬಟ್ ಭಾಳದ್ರೆ ಭಾಳ ದೊಡ್ಡದು ಕತ್ತಿರೋದು ಆ್ಯಕ್ಚುಲಿ ನೋಡ್ರಿ ಜನ ನಿಂತಾರಲ್ಲ ತೋರ್ ಜೂಮ್ ಮಾಡಿ ತೋರಿಸ್ತೀನಿ ನೋಡಿದೆ ಹೆಂಗೈತೆ ನೋಡ್ರಿ ಸೂಪರ್ ಐತಿ ಇದು ಹೆಂಗೈತೆ ನೋಡ್ರಿ ಹಾಯ್ ವಿನ್ನು ಬರ್ರಿ ಹೋಗೋಣ ಬರ್ರಿ ಶಿವ ಇಲ್ಲಿ ನೋಡ್ರಿ ಅವರಿಬ್ರು ಪ್ರಪೋಸ್ ಮಾಡಿದ್ರು ಅವು ಅಮ್ಮ ಅವು ಅವ್ರದಾರಲ್ಲ ಅವ್ರಿಗೆ ಪ್ರಪೋಸ್ ಮಾಡಿದ್ರೆ ಫುಲ್ ಎಲ್ಲರೂ ಚಿಯರ್ ಅಪ್ ಮಾಡತ್ತಾರ ಅವ್ರಿಗೆ ವಾ ಸೂಪರ್
ಆರ್ಚಿನಾಗ ಹೋಗಿ ಅಲ್ಲಿ ಹೋಗಿ ಪ್ರಪೋಸ್ ಮಾಡಿದ್ರು ಅವರು. ವಾ, ಗುಡ್. ಇಲ್ಲಿ ನಿಂತವ್ರೆಲ್ಲರೂ ಚೇರ್ ಮಾಡಿದ್ರು. ಹೆಂಗೈತಿ, ಹಾ, ಎಂಜಾಯಿಂಗ್? ಯಾ, ಹುಷಾರು? ಓಕೆ, ನಡ್ರಿ. ನೋಡ್ರಿ ಇಲ್ಲಿ ವ್ಯೂ ಹೆಂಗೈತಿ ಇಲ್ಲಿ, ಭಾಳ ಅಂದ್ರೆ ಭಾಳ ಚಂದ ಐತಿ. ಅಲ್ಲಿ ನೋಡ್ರಿ ಸ್ನೋ ಪೀಕ್ಸ್ ಎಲ್ಲ ಕಾಣಕತ್ತಾವ. ಅಲ್ಲಿಂದ ಹತ್ತಿ ನಾವು ಇದನ್ನೇನು ನೋಡಕ್ ಬಂದಿವಲ್ಲ, ವರ್ತ್ ಮಾತ್ರ ಐತ್ರಿ. ನೋಡ್ರಿ ಇಲ್ಲಿ ಹೆಂಗೈತಿ, ಡೆಲಿಕೇಟ್ ಆರ್ಚ್ ಅಂತಾರೆ ಇದಕ್ಕೆ ನೋಡ್ರಿ. ಅಲ್ಲೆಲ್ಲ ಅಷ್ಟೆಲ್ಲ ಹೈಕ್ ಮಾಡ್ಕೊಂಡು ನಾವು ಹತ್ತಿ ಬಂದಿದ್ದಕ್ಕೂ ವರ್ತ್ ಐತಿ, ಸೂಪರ್ ಐತಿ. ನಾವು ಇವಾಗ ಅಲ್ಲಿ ಹೋಗಿ ಒಂದು ರೌಂಡ್ ಫೋಟೋ ತೆಗೆಸ್ಕೊಂಡ ಬಂದ್ವಿ. ಇವಾಗ ನಮ್ಮ ನವಿಸ್ತಾ ಆ್ಯಕ್ಚುಲಿ ಏನೋ ಹೇಳ್ತಾಳೆ ಅಂತ ನೋಡಿದ್ರದ. ಏನಮ್ಮ, ಏನೋ ಮಾಡಿದ್ದೆಲ್ಲ ಸ್ಕೂಲ್ನಾಗಿದ್ರದ? ಆರ್ಚ್ ಮಾಡೆಲ್ ಮಾಡಿದ್ಯಾ? ಏನಿದೆ ಡೆಲಿಕೇಟ್ ಆರ್ಚ ಮತ್ತು ಇದು ಯುಟಾದ ಸ್ಟೇಟ್ ಸಿಂಬಾಲ್. ಹಾಂ, ಅಲ್ಲ, ಸೂಪರ್. ಇದು ಇದ್ರದ ಮಾಡಿದ್ದಕ್ಕೆ ಅವಾಗ ಕ್ಲೇಯಿಂದ ಇದ್ರದ ಇದು ಮಾಡೆಲ್ ಮಾಡಿದ್ಲಿ. ಇದನ್ನ ಏನು ಆರ್ಚ್ ಐತಲ್ಲ, ಸೇಮ್ ಹಿಂಗೆ ಮಾಡಿದ್ಲಿ. ಈಗ ಇದನ್ನ ನೋಡಿದ ತಕ್ಷಣ ಅಮ್ಮ ನಾ ಇದನ್ನ ಮಾಡಿದ್ದೆ ಅಂತಂದು ಫುಲ್ ಖುಷಿ ಆದ್ಲಕ್ಕೆ. ಅದ್ರ ಸಂಬಂಧನ ನಾವು ಆಕೆ ಮಾಡಾಳ ಅನ್ನೋ ಒಂದು ಇದಕ್ಕಾಗಿ ಹೈಕ್ ಮಾಡೋಣ ಎಷ್ಟು ಕಷ್ಟ ಆದರೂ ಅಂತಂದು ಮುಗಿಸಿದ್ವಿ. ವಿ ಡಿಡ್ ಇಟ್. ಹೆಂಗೆ ಅನಿಸ್ತ? ಸೂಪರ್. ನಾನಂತೂ ಬಹಳ ಎಂಜಾಯ್ ಮಾಡಿದ್ವಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಇದು ಇದೆ ಇದೆಲ್ಲ ಮಾಡೋದು. ಅಲ್ಲ ಶಿವ, ನಿಂಗೆ ಹೆಂಗೆ ಅನಿಸ್ತ? ಸೂಪರ್. ಅಲ್ಲಿ ಸಣ್ಣ ಐತಿ, ಕರೆಕ್ಟ್ ಕಾಣತ್ತಿಲ್ಲ, ಬರೀ ಇಟ್ಸ್ ಓಕೆ. ಎಸ್, ಡೆಲಿಕೇಟ್ ಆರ್ಚ್ ಹೈಕ್ ಕಂಪ್ಲೀಟ್ ಮಾಡಿ ಅದೆಲ್ಲ ನೋಡಿಕೊಂಡು ನಾವಿವಾಗ ಮತ್ತೆ ಕೆಳಗಡೆ ಹೊಂಟೇವಿ. ನೋಡ್ರಿ ಇದು ಈ ಗುಡ್ಡ ಮಾತ್ರ ನೋಡಕತ್ರ ಸಾಮಾನು ಗುಡ್ಡ ನಮ್ದೈತಲ್ರಿ ಬೆಂಗಳೂರು ಕಡೆ, ಅದ ನೆನಪು ಅದು. ನೋಡ್ರಿ ಹಿಂಗೆ ಹತ್ತಿ ಹೋಗೋದು, ಅದು ಹಿಂಗೈತೆ ಅಂತಾರೆ, ಸ್ಟೀಪಾಗಿ ಹಿಂಗೈತೆ ಅದು. ಸೂಪರ್. ಆದರೆ ನಾ ಅಂತೂ ಹೋಗಿಲ್ಲ, ಶಿವ ಹೇಳ್ತಾರೆ. ಶಿವ ಹೇಳಿದರೆ ಮತ್ತು ನಾನು ಈ ಫೋಟೋಸು ನೋಡಿದ್ದೆ, ಸಾಮಾನದುರ್ಗ ಗುಡ್ಡನೂ ಹಿಂಗೆ ಐತಿ ಅಂತ. ಬಟ್ ಇದು ಇದು ಚೆಂದೈತಿ. ಆಮೇಲೆ ಹತ್ತಿ ಹೋದ್ಮೇಲೆ ಅದೇನು ಆರ್ಚ್ ಕಾಣತ್ತಲ್ಲ, ಅದು ಭಾಳ ಅಂದ್ರೆ ಭಾಳ ಚೆಂದ ಕಾಣ್ತೈತಿ. ಸೊ ಇದಾದಮೇಲೆ ನಾವು ಹೋಗ್ತಾ ಇರೋದು ಇನ್ನೊಂದು ಪಾಯಿಂಟ್ ಐತಿ. ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು ಇನ್ನೂ ಎರಡು ಪಾಯಿಂಟ್ ಅದಾವ, ಅದನ್ನು ನೋಡಿ ಆಮೇಲೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಮತ್ತೊಂದು ಸ್ಟೇಟ್ ಪಾರ್ಕಿಗೆ ಹೋಗ್ತೀವಿ. ಐ ಡೋಂಟ್ ನೋ ಅದು ಸ್ಟೇಟ್ ಪಾರ್ಕು ಏನು, ಹಂಗೆ ಸುಮ್ಮನೆ ನಿಂತು ನೋಡಿದಾಗ ಗೊತ್ತಿಲ್ಲ. ವಿಲ್ ಸಿ ಇಟ್. ನಭಿಸ್ತಾ ಹೋದ್ಲ? ಹುಷಾರಪ್ಪು, ಇನ್ನು ನಮ್ಮ ಇನ್ನೂ ಅಂತೂ ಭಾಳ ಎಂಜಾಯ್ ಮಾಡಿದೆ ಇವತ್ತು. ಇದೇನು ಫಸ್ಟ್ ಅಲ್ಲೇ ಮಣ್ಣೊಳಗೆ ನಡೆಯುದಿತ್ತಲ್ಲ, ಆವಾಗ ಅವನಿಗೆ ಅಯ್ಯಪ್ಪ ಯಾಕೆ ಕರ್ಕೊಂಬಂದಿರಿ ಅಂತಂದ ಭಯ ಆಗತ್ತಿದ್ದ. ಬಟ್ ಇಲ್ಲಿ ಕಲ್ಲು ಬಂದ ತಕ್ಷಣ ಎಂಜಾಯ್ ಮಾಡೋಕೆ ಶುರು ಮಾಡ್ಬಿಟ್ಟ. ಅದು ಕಾರ್ ಆಟ ಆಡೋದು ಮತ್ತು ಈ ಥರ ಹೋಗೋದು ಭಾಳ ಮಜಾ ಬಂತು ಅವಂಗೆ. ಅಲ್ಲ ವಿನ್ನು, ವಿನ್ನು ಓಕೆ, ನಮ್ದು ಡೆಲಿಕೇಟ್ ಆರ್ಚ್ ಎಲ್ಲ ನೋಡೋದು ಮುಗೀತು. ಅಲ್ಲಿಂದ ಇಳಿದು ಬಂದ ನಾವು ಮತ್ತೆ ನೆಕ್ಸ್ಟ್ ಸ್ಪಾಟಿಗೆ ಹೊಂಟೀವಿ. ಈಗ ಎಲ್ಲಿ ಹೋಗ್ತಾ ಇರೋದು ಅಂದರೆ, ಈಗೇನು ಆರ್ಚಸ್ ನ್ಯಾಷನಲ್ ಪಾರ್ಕ್ ಏನೈತಲ್ಲ, ಇಲ್ಲೇನೋ ಮತ್ತು ಬೇರೆ ಬೇರೆ ಸ್ಪಾಟ್ ಇರ್ತಾವೆ. ಖರೆ ಹೇಳ್ಬೇಕಂದ್ರೆ ಇವೆಲ್ಲ ನ್ಯಾಷನಲ್ ಪಾರ್ಕ್ ನಮ್ಗೆ ನೋಡೋಕೆ ಇನ್ನೊಂದು ಎರಡು ಮೂರು ದಿನ ಬೇಕು. ಬಟ್ ನಾವು ಹಂಗೆ ಅಷ್ಟೊಂದು ಟೈಮ್ ಇಲ್ಲಲ್ಲ ಅಂತ ಅಂದ್ಕೊಂಡು ಬರೀ ಒಂದು ಹೈಕ್ ಮಾಡೋಣಂತಂದು ಅದು ಏನು ಮೇನ್ ಇತ್ತಲ್ಲ ಆರ್ಚಸ್, ಇದನ್ನು ಡೆಲಿಕೇಟ್ ಆರ್ಚ್ ಅದನ್ನು ಮಾಡಿದ್ವಿ. ಸೂಪರಾಗಿತ್ತು ಅದು ಮಾತ್ರ ಎಕ್ಸ್ಪೀರಿಯೆನ್ಸ್. ಸೊ ಅದು ಮುಗಿಸ್ಕೊಂಡು ಇವಾಗ ಮತ್ತೆ ನೆಕ್ಸ್ಟ್ ಇದು ಆರ್ಚಸ್ ನ್ಯಾಷನಲ್ ಪಾರ್ಕ್ನಾಗ ಏನೇನು ಅದಾವೆ ಅದನ್ನೆಲ್ಲ ಕವರ್ ಮಾಡಕತ್ತೀವಿ ಇವಾಗ. ಇದು ಡೆವಿಲ್ಸ್ ಗಾರ್ಡನ್ ಟ್ರೇಲ್ ಅಂತಂದ, ಇಲ್ಲಿಂದ ನಮಗೆ ಲ್ಯಾಂಡ್ಸ್ಕೇಪ್ ಆರ್ಚ್ ಏನೈತಲ್ಲ ಅದು ಕಾಣುತ್ತೆ. ಮತ್ತು ಹಂಗೆ ಮುಂದೊಂದು ಸ್ವಲ್ಪ ನಡ್ಕೊತ ಹೋದ್ರೆ ಡಬಲು ಆರ್ಚನು ಕಾಣುತ್ತೆ. ಸೊ ನೋಡಿಲ್ಲಿ ಹೆಂಗೈತಿ, ಇವೇನದಾವಲ್ಲ ಇವು ಕಲ್ಲಿನವು, ಇವು ಕುರು ನಡಕ್ಕೆ ಹಾಶ್ ಹಾಶ್ ಹೋಗೋದು ನಾವು ಈಗ ಅಲ್ಲಿಂದ ಬಂದು ನೋಡಿದ ಅವು ಎರಡೇನದಾವಲ್ಲ ಅಲ್ಲಿ ನಡಕ್ಕೆ ಹಾಶ್ ಬಂದಿವಿ ನಾವು ಇವಾಗ. ಚೆನ್ನೈತಿ, ಸೂಪರ್ ಐತಿ. ಇವತ್ತೇನೋ ಸ್ಕಾಯ್ ಅಂತೂ ಭಾಳ ಅಂದ್ರೆ ಭಾಳ ಚೆಂದ ಕಾಣತ್ತೆ ಹಂಗೆ. ಇಲ್ಲೇ ನೋಡಕ್ಕಂತ ಭಾಳ ಚಂದ ಇರುತ್ತೆ, ಆದರೆ ಇವ ನಡಿವೆ ಏನದಾವಲ್ಲ ನಡೀದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಡೆದ ಹೋಗಿ ನೋಡಿದ್ರೆ ಭಾಳ ಚಂದ ಇರುತ್ತೆ ನೋಡಿ. ಇವಾಗ ಆಗಲೇ ನಾವು ಡೆಲಿಕೇಟ್ ಆರ್ಚಿಗೆ ಹೋಗಿದ್ವಲ್ಲ, ಅದು ಹಂಗೆ ಅಪ್ಪ ಅಲ್ಲಿ ಊಟ ಹತ್ತು ನಾ ಅಂತ ಅನಿಸ್ತೆ.
ಬಟ್ ಅಲ್ಲಿ ಹೋದ್ಮೇಲೆ ವಾವ್ ಸೂಪರ್ ಅನ್ಸಿಸ್. ಹಾಯ್ ವಿನು, ಬಾ ಬೇಬೇ ಬಾ. ಸೊ ಕಷ್ಟ ಆದರೂ ಚಿಂತಿಲ್ಲ, ಮಾಡೋಣ ಅಂತಂದು ಮಾಡಿದ್ರ ಸೊ ನಿಮ್ಗೆ ಒಂದು ಚಲೋ ವ್ಯೂ ಸಿಗುತ್ತೆ. ಹಿಂಗಾಗಿ ನೋಡ್ರಿ ಎಷ್ಟು ಚಂದ ಕಾಣೋದು ನೋಡ್ರಿ. ಸೂಪರ್. ಹಾಂ ಬಾ ವಿನು. ಇದೇನೈತಲ್ಲ ಇವಾಗ ಇದು ಆರ್ಚ್, ಇದು ಲ್ಯಾಂಡ್ಸ್ಕೇಪ್ ಆರ್ಚ್ ಅಂತಂದು. ಇದು ಒಂದು ಫುಟ್ಬಾಲ್ ಗ್ರೌಂಡ್ ಇರುತ್ತಲ್ಲ ಅಷ್ಟು ದೊಡ್ಡದೈತಂಥದ್ದು ಆರ್ಚ್. ಇವಾಗ ನಾವು ಇಲ್ಲಿ ಇನ್ನೂ ದೂರದೇವೆ, ಇನ್ನೂ ಹಿಂಗೆ ನಡ್ಕೊತ ಹೋಗಿ ಅಲ್ಲಿ ಮಟ್ಟ ಹೋಗ್ಬೋದು ಅದಕ್ಕೆ. ಸೊ ಅಷ್ಟು ದೂರ ಐತೆ ನೋಡಿ, ನಾ ಇಷ್ಟು ದೂರಿಂದ ತೋರ್ಸಕತ್ರೂ ಅದು ದೊಡ್ಡದು ಕಾಣಾಗೈತಿ. ಚಂದ ಐತೆ ಆರ್ಚ್. ಅದು ಹೆಂಗೆ ನಿಂತು ಮ್ಯಾಲಿಂದಂತೂ ಲೇಯರ್ ಎಷ್ಟು ಸಣ್ಣದೈತೆ ನೋಡ್ರಿ ಅದು. ಅದು ಹೆಂಗೆ ನಿಂತೈತೋ ಏನು ಸೂಪರ್. ಮತ್ತು ಇದೇನೈತಲ್ಲ ಇದು ಮುಂಚೆ ಇದು ಓಷನ್ ಇತ್ತಂತ, ಫುಲ್ಲೆಲ್ಲ ಓಷನ್ ಇದು ಎಲ್ಲ ಓಷನ್ ಆದ ಓಷನ್ ನೀರೆಲ್ಲ ಬತ್ತಿ ಹೋದ್ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಸಾಲ್ಟ್ ಏನಿರುತ್ತಲ್ಲ ಸಾಲ್ಟ್ ಎಲ್ಲ ಇಲ್ಲಿ ಒಂದು ಲೇಯರ್ ಸಾಲ್ಟ್ ಜಮಾ ಆಗೈತಿ. ಆಮೇಲೆ ನೆಕ್ಸ್ಟ್ ಲೇಯರ್ ಹಿಂಗೆ ಕಲ್ಲು ಮಣ್ಣು ಇದೆಲ್ಲ ಬಿದ್ದು ಅದೆಲ್ಲ ನೆಕ್ಸ್ಟ್ ಲೇಯರ್ ಅದಾಗೈತಿ. ಕಲ್ಲು ಮಣ್ಣು ವಜನ ಇರೋದ್ರಿಂದ ಸಾಲ್ಟ್ ಫುಲ್ ಎಲ್ಲ ಒಂದೊಂದು ಕಡೆ ಕರಿ ಹೋಗೋದು, ಒಂದೊಂದು ಕಡೆ ಹಿಂಗೆ ಶೇಪ್ ಬೇರೆ ಬೇರೆ ಥರ ಆದಾಗ ಈ ಕಲ್ಲು ಈ ಥರ ಶೇಪ್ ಕೊಟ್ಕೊಂಡಾವಂತೀವಿ. ಸೊ ನೋಡಿ ಎಷ್ಟು ಹೆಂಗೆ ನೋಡಿರಿ, ಎಷ್ಟೋ ಸಾವಿರಾರು ವರ್ಷದ ಹಿಂದೆ ಆಗಿರೋದಿದೆ. ಇವಾಗ ನಾವು ಇವನ್ನೆಲ್ಲ ನೋಡೋಕೆ ಬಂದೇವೆ ಇಲ್ಲಿ. ಚಂದ ಐತಿ ಮಾತ್ರ, ಸೂಪರ್ ಐತಿ, ಡಿಫ್ರೆಂಟಾಗಿರೋದು ಇದೆಲ್ಲ. ಏನವಿನ್ನು ನೋಡಿದ್ದವ ಇವಾಗ ನೋಡಿದಲ್ಲ ಏನವ ಕಲ್ಲು ಆರ್ಚಸ್ ಹಿಂಗ ಆಗ್ಯಾವಲ್ಲ ಶಿವ ಇವ ಸೂಪರ್. ಇದು ಡಬಲ್ ಆರ್ಚ್ ಅಲ್ಲಮ್ಮ, ಅದ ವಿಂಡೋಸ್ ಅಂತೀವಿ ನಾವು. ವಿಂಡೋಸ್ನಾಗ ಡಬಲ್ ಆರ್ಚ್ ಬರ್ತದೆ. ಹಾಂ ಹಾಂ ಓಕೆ. ಹಾಂ ಆ ಥರ ನೋಡ್ರಿ, ಇದು ಹೆಂಗೈತಿ ವಿಂಡೋ ವಿಂಡೋ ಥರ ಅದಾವಲ್ಲ ಅದಕ್ಕೆ ಓಕೆ. ಇದ ಡಬಲ್ ಆರ್ಚ್ ಇರ್ಬೇಕು ಶಿವ, ವಿಂಡೋಸ್ ಒಳಗೆ ಇದು ಡಬಲ್ ಆರ್ಚ್ ಕರೆಕ್ಟ್. ಇದು ಹ್ಞೂ ಓಕೆ ನೋಡ್ರಿ. ಇದು ನೋಡ್ರಿ, ಇದು ಬ್ಯಾಲೆನ್ಸ್ ರಾಕ್ ಅಂತಂದು ಹೆಂಗೈತೆ ನೋಡ್ರಿ. ಇದೇ ಕರೆಕ್ಟ್ ಆಗಿರೋ ಹೆಸರೇ ಇಟ್ಟಾರ. ಅದು ಏನದು ರಾಕ್ ಬ್ಯಾಲೆನ್ಸ್ ಆಗೈತಿ, ನಡಕ್ಕೆ ಒಂದು ಸಣ್ಣ ರಾಕ್ಲೆ ಮ್ಯಾಲಿರೋದು ದೊಡ್ಡ ರಾಕ್, ಅದು ಬ್ಯಾಲೆನ್ಸ್ ಆಗಿದ್ದಕ್ಕೆ ಇದಕ್ಕೆ ಬ್ಯಾಲೆನ್ಸ್ಡ್ ರಾಕ್ ಅಂತಂದು ಹೆಸರಿಟ್ಟಾರ. ಮಸ್ತ್ ಐತೆ ನೋಡ್ರಿ, ಇದು ಚಂದ ಐತಿ. ಇಲ್ಲೈತೆ ನೋಡ್ರಿ, ಏನದು ಅರ್ಚಿಸ್ ಆರ್ಚಸ್. ವಾವ್, ಏ ಮುಂದೆ ನೋಡ್ರಿ ಎಷ್ಟು ಚಂದ ಐತೆ. ಅಲ್ಲ ಅಲ್ಲ ಆರ್ಚಸ್ ಆರ್ಚಸ್ ಹೋಗಿ ಬಂದಿಲ್ಲ, ಆರ್ಚಸ್ ಆರ್ಚಸ್ ಹೋಗಿ ಬಂದಿವಲ್ಲ ಪಿ ಇವಾಗರ. ಇದು ನೋಡ್ಲಿ ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಹೆಂಗೆ ಐತದ ಇವು ಸಣ್ಣ 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 ಸಣ್ಣ. ವಾವ್, ಅದೇ ಕಲರ್ ಹೆಂಗೈತೆ. ಐತಲ್ಲ ಹಿಂಗಾಗಿ ಇದಕ್ಕೆ ಮೆಕ್ಸಿಕನ್ ಹ್ಯಾಟ್ ಅಂತಂದು ಹೆಸರಿಟ್ಟಾರ. ಇದು ಇದು ಒಂಥರ ಹ್ಯಾಟ್ ಥರ ಫಾರ್ಮ್ ಆಗೈತಿ ಇದು ಕಲ್ಲು, ಹಿಂಗಾಗಿ ಇದಕ್ಕೆ ಮೆಕ್ಸಿಕನ್ ಹ್ಯಾಟ್ ಅಂತಂತಾರ. ನಾವು ಇವಾಗ ಆರ್ಚಿಸ್ ನ್ಯಾಷನಲ್ ಪಾರ್ಕ್ ನೋಡಿಕೊಂಡು ಇದಕ್ಕೆ ಆಂಟಿಲೋಪ್ಸಿಗೆ ಹೊಂಟಿದ್ವಿ. ಆಂಟಿಲೋಪ್ಸಿಗೆ ಹೋಗುವಾಗ ಫಸ್ಟ್ ಇದನ್ನು ಮೆಕ್ಸಿಕನ್ ಹ್ಯಾಟ್ ನೋಡಿಕೊಂಡು ಆಮೇಲೆ ಮಾನ್ಯುಮೆಂಟ್ ವ್ಯಾಲಿ ನೋಡಿಕೊಂಡು ಆರ್ಚಿಸ್ ಇದಕ್ಕೆ ಆಂಟಿಲೋಪ್ಸಿಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಆನ್ ದ ವೇ ಇದನ್ನು ನೋಡಿದ್ವಿ. ನನಗೆ ಆ ಮೆಕ್ಸಿಕನ್ ಹ್ಯಾಟನ್ನು ಇಷ್ಟ ಆಯ್ತಾ, ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದನ್ನು ಇದು ನೋಡಿದ್ವಿ. ಎಷ್ಟು ಚೆನ್ನಾಗಿ ವ್ಯಾಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೋದು ನೋಡಿಲ್ಲ.
ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗಿ ಕಾಣತೈತಿ ಇಲ್ಲಿಂದ. ಸೂಪರ್ ಐತಿ ವ್ಯೂ ಮಾತ್ರ. ಸ್ಕೈ ಭಾಳ ಅಂದ್ರೆ ಭಾಳ ಚೆಂದ ಕಾಣತೈತಿ. ನಮ್ಮ ಕಾರ್ ಅಲ್ಲಿ ನಿಂತೈತಿ ನೋಡಿದ್ರೆ. ನಾವು ಇಲ್ಲೇ ನಿಲ್ಲಿಸಿ ಅದನ್ನ ನೋಡಿ ಹೋಗೋಣ ಅಂತ. ಯಾರೋ ಹತ್ತಾರಲ್ಲ ಮ್ಯಾಲೆಲ್ಲ ಹತ್ತಾಕತ್ತಾರೆ, ಬಟ್ ನಾವೇನು ಹತ್ತಲ್ಲ. ಇನ್ನೇನು ಬಾಯ್ ಬಾಯ್ ಹೇಳಿ. ಇವಾಗ ಮಾನ್ಯುಮೆಂಟ್ ವ್ಯಾಲಿಗೆ ಹೋಗಿ ಆಮೇಲೆ ಆಂಟಿಲೋಪ್ಸ್ ಕಡೆ ಹೋಗ್ತೀವಿ. ಈಗ ನಾವು ಪೇಜ್ ಸಿಟಿ ಆರಿಜೋನಾಗ ಟ್ರಾವೆಲ್ ಮಾಡಕತ್ತೀವಿ. ಮತ್ತು ಆರ್ಚೀಸ್ ನೋಡೋದಾಯ್ತು, ಆಮೇಲೆ ಮೆಕ್ಸಿಕನ್ ಹ್ಯಾಟ್ ನೋಡೋದಾಯ್ತು. ಅದಾದ ತಕ್ಷಣ ನಾವು ಮಾನ್ಯುಮೆಂಟ್ ವ್ಯಾಲಿಗೆ ಹೋಗ್ಬೇಕಿತ್ತು. ಬಟ್ ಮಾನ್ಯುಮೆಂಟ್ ವ್ಯಾಲಿ ಅದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಅಲ್ಲೊಂದು ಸೀನಿಕ್ ರೂಟ್ ಇರುತ್ತೆ, ಅದು ಕ್ಲೋಸ್ ಆಗಿತ್ತು. ಹಿಂಗಾಗಿ ನಾವು ಅಲ್ಲಿ ಟ್ರಾವೆಲ್ ಮಾಡಲಿಲ್ಲ. ಅಲ್ಲಿಂದ ಸೀದಾ ಪೇಜ್ ಆರಿಜೋನಾಗ ಹೋಗ್ಬಿಡೋಣ. ಅಂದ್ರೆ ಒಂದು ಸ್ವಲ್ಪ ಡೇ ಟೈಮ್ನಾಗ ಹೋಗ್ತೀವಿ ಅಂತಂದು ನಾವು ಪೇಜ್ ಆರಿಜೋನಾಗ ಟ್ರಾವೆಲ್ ಮಾಡಕತ್ತೀವಿ ಇವಾಗ. ಮತ್ತು ಆರ್ಚಸ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳಬೇಕಂತಂದ್ರೆ, ಆರ್ಚಸ್ ನ್ಯಾಷನಲ್ ಪಾರ್ಕ್ ಭಾಳ ಅಂದ್ರೆ ಭಾಳ ಚಂದ ಐತಿ. ಅಲ್ಲಿ ಏನಂತಂದ್ರೆ ರಿಯಲ್ ಆಗಿ ನಾವು ಅದನ್ನು ಫೀಲ್ ಮಾಡಬೇಕು, ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅಲ್ಲೆಲ್ಲ ಅಡ್ಡಾಡಿ ನೋಡಿ ಅದನ್ನು ಎಂಜಾಯ್ ಮಾಡೋದ ಭಾಳ ಐತೆ ಅಲ್ಲಿ. ಹಿಂಗಾಗಿ ಭಾಳ ಟ್ರೆಕ್ಕಿಂಗ್ ಐತಿ. ಸೊ ನಾವು ಒಂದಿಷ್ಟು ಟ್ರೆಕ್ಕಿಂಗ್ಸ್ ಮಾಡಿದ್ವಿ. ನನ್ನ ವಿಡಿಯೋ ಎಷ್ಟು ಜಸ್ಟಿಫೈ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಆರ್ಚಸ್ ನ್ಯಾಷನಲ್ ಪಾರ್ಕ್ನ ಸಾಧ್ಯದಷ್ಟು ಮಟ್ಟಿಗೆ ಕವರ್ ಮಾಡಿ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡೀನಿ. ಯಾಕಂತಂದ್ರೆ ಎಲ್ಲನೂ ಎಲ್ಲ ಟ್ರೆಕ್ಕಿಂಗನ್ನು ಮತ್ತು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಷ್ಟಾಗತ್ತೆ ಅಷ್ಟು ನಾ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡೀನಿ. ಮತ್ತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳೆ ಏನೈತೆ ಅಂದರೆ ನಮ್ಮದು ಮೇನ್ ಪೇಜ್ ಆರಿಜೋನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಅಂದರೆ ಅಲ್ಲಿ ಆ್ಯಂಟಿಲೋಪಿಗೆ ಹೋಗ್ಬೇಕು. ಆ್ಯಂಟಿಲೋಪ್ ನಾವು ಒಂದು ಬುಕ್ ಮಾಡೇವಿ. ಆ್ಯಂಟಿಲೋಪ್ ಆದಮೇಲೆ ಮತ್ತು ಗ್ರ್ಯಾಂಡ್ ಕೆನ್ಯಾನ ಇದೆಲ್ಲ ಐತಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಎಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ನವಿಸ್ತಾ ವಿನ್ಯಾಸ ಮಲ್ಕೊಂಡಾರಿಲ್ಲೆ. ನವಿಸ್ತಾ ಈ ಸ್ಲೀಪಿಂಗ್. ಇನ್ನೂ ಮಲ್ಕೊಂಡಿಲ್ಲ, ಇನ್ನೂ ಆವಾಗಲೇ ಮಲಗಿದ್ದ. ಸೊ ಓಕೆ, ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.